ನಿಮ್ಮಿಬ್ಬರು ನೋಡ್ತಿದ್ದಾಗ ನಾನು ಹಾಡುಗಳಾಗಲಿ ಅಥವಾ ಟ್ರೈಲರ್ ನೋಡಿದಾಗ ನೀವು ಕೇವಲ ಸ್ಯಾಂಡಲ್ವುಡ್ಗೆ ಅಥವಾ ಕನ್ನಡ ಸಿನಿಮಾಗೆ ಮಾತ್ರ ಸೂಟ್ ಆಗಲ್ಲ, ನಿಮ್ಮ ಇಬ್ಬರ ಕಾಂಬಿನೇಷನ್ ಆಗಲಿ ಆ ಕೆಲಸ ಆಗಲಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನೀವು ಪ್ರಯತ್ನ ಪಡಲಿಲ್ವಾ ಹೇಗೆ? ಸರ್, ನಮ್ಮ ಸಿನಿಮಾನೇ ಬೇರೆ ಲ್ಯಾಂಗ್ವೇಜ್ ತೊಗೊಂಡು ಹೋಗ್ಬೋದಲ್ವಾ? ಅಂದರೆ ಇವಾಗ ನಮಗಾಗಲೇ ಎಂಥ ಒಳ್ಳೆ ಎಕ್ಸಾಂಪಲ್ ತೋರಿಸ್ಕೊಟ್ಟಿದ್ದಾರೆ ಯಶ್ ಅವರು ಕೆ ಜಿ ಎಸ್ ಮೂಲಕ. ಅಂದರೆ ನಾವೇ ಇಲ್ಲಿ ನನ್ನ ಪ್ರಕಾರ ಏನು ಅಂದರೆ ತೆಲುಗುವರಾಗಿರ್ಬೋದು, ತಮಿಳವರಾಗಿರ್ಬೋದು, ಹಿಂದಿಯವರಾಗಿರ್ಬೋದು, ಅವ್ರು ಯೂಸ್ ಮಾಡೋದು ನಮ್ಮ ಕ್ಯಾಮ್ರಾಗಳೇ. ಅಂದರೆ ನಾವು ಯೂಸ್ ಮಾಡೋಂಥ ಎಕ್ವಿಪ್ಮೆಂಟ್ಸ್, ಲೈಟಿಂಗ್ಸ್ ಎಲ್ಲನೂ ನಮ್ಮಂಥದ್ದು. ನಾವೇ ಒಳ್ಳೆ ಸ್ಟೋರಿಗಳು ಹೇಳ್ಬೋದು ಅನ್ನೋದನ್ನು ಕೆ ಜಿ ಎಫ್ ತೋರಿಸ್ಕೊಟ್ಟಿದೆ. ಹಾಗೆ ನಮ್ಮ ಕಾಂಟೆಂಟು ಈಗ ಹೆಂಗಿದ್ರು ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ಬಾಗಿ ರಿಲೀಸ್ ಆಗೇ ಆಗುತ್ತೆ. ಸೊ ಎಲ್ಲರೂ ನೋಡುವಂತಹ ಕಾಂಟೆಂಟ್ನ ನಾವೇ ಮಾಡೋಣ, ನಮ್ಮ ಇಂಡಸ್ಟ್ರಿನ ಮೇಲೆ ತೊಗೊಂಡು ಹೋಗೋಣ ಅನ್ನೋದು ನನ್ನ ಆಸೆ. ಸೊ ನಿನ್ನ ಸನಿಹಕ್ಕೆ ಕನ್ನಡ ಮಾತ್ರ, ಥಿಯೇಟ್ರಿಕಲ್ ಕನ್ನಡ ಮಾತ್ರ. ಓ ಟಿ ಟಿಗೆ ಹೋದಾಗ ಅವ್ರು ಡಬ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ, ಬಟ್ ಥಿಯೇಟ್ರಿಕಲ್ ಕನ್ನಡ ಮಾತ್ರ ಅನ್ನೋ ನಮ್ಮ ಕಾನ್ಫಿಡೆಂಟ್ ಇತ್ತು. ನಿಮ್ಮ ಸಬ್ಜೆಕ್ಟ್ ಏನಿದೆಯೋ ಐ ತಿಂಕ್ ಅದು ಎಲ್ಲ ಕಡೆ ಸೂಟ್ ಆಗುತ್ತೆ ಅನ್ಸುತ್ತೆ. ಹಾಂ ಸರ್, ಖಂಡಿತವಾಗ್ಲೂ ಸೂಟ್ ಆಗುತ್ತೆ. ಬಟ್ ಇದು ಬ್ಯಾಂಗ್ಳೂರ್ ಬೇಸ್ಡ್ ಕತೆ, ನಮ್ಮವ್ರಿಗೆ ಇನ್ನೂ ಹತ್ರ ಅನ್ಸುತ್ತೆ. ಅಂದರೆ ಒಂದು ಒಂದು ಹುಡುಗ ಒಂದು ಹುಡುಗಿ ಒಂದು ಬಿ ಟೌನ್ಗಳಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು, ಅಂದರೆ ಓದು ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಾಗ ಅವ್ರು ಮೀಟಾಗಿ ಅವರ ಜರ್ನಿಯನ್ನು ತೋರಿಸ್ಕೊಟ್ಟಿರುವಂತಹ ಸಿನಿಮಾ ಇದು. ಸೊ ಇಲ್ಲಿರೋರಿಗೆ ತುಂಬ ಬೇಗ ಕನೆಕ್ಟ್ ಆಗ್ಬಿಡುತ್ತೆ, ಯಾಕೆಂದರೆ ಇಲ್ಲಿ ನೇಟಿವ್ ಬೆಂಗಳೂರಿಯನ್ಸ್ ಪ್ರಾಬ್ಲಿ ಒಂದು 20% ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇರೋರೆಲ್ಲ ಆಚೆಯಿಂದ ಬಂದಿರೋರೆ. ಸೊ ಇಲ್ಲಿರೋರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ. ಇದೇ ಕತೆ ಚೂಸ್ ಮಾಡ್ಕೋಬೇಕು ಅನ್ನೋ ಆಲೋಚನೆ ಯಾಕೆ ಮಾಡಿದ್ರು? ಈ ಜಾನರ್ ಅಲ್ಲಿ ವ್ಯಾಕ್ಯೂಮ್ ಕಾಣ್ತು ನನಗೆ. ಅಂದರೆ ಈ ಜಾನರ್ ಯಾರು ಟಚ್ ಮಾಡಿಲ್ಲ ಸೋಫಾರ್ ಅನ್ಸುತ್ತೆ. ಈ ಈ ಒಂದು ರಿಲೇಷನ್ಶಿಪ್ ಮೇಲೆ ತುಂಬ ಕಡಿಮೆ ಕತೆಗಳು ಬಂದಿತ್ತು, ಹಾಗೂ ಇಬ್ಬರ ಲವ್ ಸ್ಟೋರಿ ಇಬ್ಬರ ಜರ್ನಿ ಮೇಲೆ ನಡೆಯುವಂಥ ಕತೆ ಒಂಚೂರು ಕಡಿಮೆನೇ ಇತ್ತು. ಅಂದರೆ ಅಫ್ಕೋರ್ಸ್ ವಿ ಹ್ಯಾವ್ ಸಮ್ ಗುಡ್ ಹಿಟ್ಸ್ ಲೈಕ್ ದಿಯಾ ಆ್ಯಂಡ್ ಲವ್ ಮಾಕ್ಟೇಲ್ ಈಗ, ಬಟ್ ನಾವು ಶುರು ಮಾಡಿದಾಗ ಇರಲಿಲ್ಲ. ಆ್ಯಂಡ್ ಐ ಫೀಲ್ ಈ ಜಾನರಲ್ಲಿ ಇರುವಂಥ ಶಕ್ತಿ ಬೇರೆ ಯಾವ ಜಾನರಲ್ಲೂ ಇಲ್ಲ, ಯಾಕೆಂದರೆ ಇದು ಫ್ಯಾಮಿಲಿ ಆಡಿಯನ್ಸಿನ ಜಾನರ್. ಸೊ ಫ್ಯಾಮಿಲಿ ಸಿನಿಮಾ ಮಾಡಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು, ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ನಮಗಿತ್ತು. ಆ ಕಾರಣದಿಂದ ಈ ಸಬ್ಜೆಕ್ಟ್ ಮಾಡೋಣ ಅಂತ ಅನ್ಕೊಂಡು. ನಿಮ್ಮ ಫೇವ್ರೇಟ್ ಹಾಡು ಯಾವುದು? ಐ ತಿಂಕ್ ಎಲ್ಲ ಕೂಡ ಇಷ್ಟ ಆಗ್ಬೋದು, ಬಟ್ ಸ್ಟಿಲ್ ನಿನ್ನ ಸನಿಹಕ್ಕೆ ಪ್ಯಾಥೋ ವರ್ಷನ್ಸ್ ಇದೆ ಸರ್. ಅದು ಈಗ ಜೂಕ್ ಬಾಕ್ಸಲ್ಲಿ ರಿಲೀಸ್ ಆಗಿದೆ, ಬಟ್ ನೀವು ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಖಂಡಿತವಾಗ್ಲೂ ಆ ಎರಡು ಸಾಂಗ್ನ ಮಾತ್ರ ನೆನ್ಪಿಡ್ಕೋತೀರ. ಯಾಕೆಂದರೆ ಎಲ್ಲರೂ ರೇಟ್ ಮಾಡ್ಕೊಂಡ್ರೆ ನೀ ಪರಿಚಯ ಮೊದಲು ಇಷ್ಟ ಆಗುತ್ತೆ, ಆಮೇಲೆ ಮಳೆ ಮಳೆ ಇಷ್ಟ ಆಗುತ್ತೆ ಆ ಥರ ಬಂದಿದ್ದಾರೆ. ಸಿನಿಮಾ ರಿಲೀಸ್ ಆದ ನಂತರ ಅದು ಇಟ್ ವಿಲ್ ಚೇಂಜ್ ಟರ್ನ್ಸ್, ಬಿಕಾಸ್ ರಘುದೀಕ್ಷಿತ್ ಅವರ ಬಿ ಜಿ ಎಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನೀವು ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಮೇಲೆ ಆಗುಂಗಲ್ಲ ಇದ್ದೇ ಇರ್ತೀರ ನೀವು. ನೆಕ್ಸ್ಟ್ ಏನು ಆಯ್ಕೆ ಮಾಡ್ಕೋತೀರಿ ಇದಾದಮೇಲೆ? ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ಮ ಕನಸುಗಳಲ್ಲಿ ನನಸಾಗುತ್ತೆ, ಜನಗಳಿಗೆ ಇಷ್ಟ ಆಗುತ್ತೆ, ವಾಟ್ ನೆಕ್ಸ್ಟ್ ಸೂರಜ್? ಸರ್, ಈಗಾಗಲೇ ನಾನು ಲಾಕ್ಡೌನ್ ಇದ್ದಿದ್ದರಿಂದ ಕೆಲಸ ಇಲ್ಲದಿದ್ದ ಒಂದೆರಡು ಕತೆಗಳನ್ನ ಬರೆದು ಮುಗಿಸಿದ್ದೀನಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಈಸ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಅನದರ್ ಫಿಲ್ಮ್. ಹಾಗೆ ನಾನು ಬೇರೆ ಡೈರೆಕ್ಟರ್ ಜೊತೆ ಕೂಡ ಒಂದೆರಡು ಕತೆಗಳನ್ನ ಕೇಳಿದ್ದೀನಿ, ತುಂಬ ಇಷ್ಟ ಆಗಿದೆ ಕೂಡ ಒಂದೆರಡು ಕತೆಗಳು. ಸೊ ಪ್ರಾಬಬ್ಲಿ ಈ ಸಿನಿಮಾ ಮುಗಿದ ನಂತರನೇ ಡಿಸಿಷನ್ಸ್ ಮಾಡೋಣ ನೆಕ್ಸ್ಟ್ ಸಿನಿಮಾ ಏನು ಮಾಡಬೇಕು ಅನ್ನೋದಿತ್ತು. ಸೊ ಐ ಆಮ್ ವೇಟಿಂಗ್ ಫಾರ್ ದ ರಿಲೀಸ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.